ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಆರ್ ಸಿ ಬಿ ವಿರುದ್ಧದ ಪಂದ್ಯದೊಂದಿಗೆ ಐ ಪಿ ಎಲ್ಗೆ ಡೆಬ್ಯೂ ಮಾಡಿದ್ದ ಮಧ್ಯಪ್ರದೇಶದ ಇಂದೋರ್ನ ಬ್ಯಾಟ್ಸ್ಮ್ಯಾನ್, ತಮಿಳ್ನಾಡು ಮೂಲದ ಬ್ಯಾಟ್ಸ್ಮ್ಯಾನ್ ವೆಂಕಟೇಶ್ ರಾಜಶೇಖರ್ ಅಯ್ಯರ್ ಇದೀಗ ಐ ಪಿ ಎಲ್ ಕರಿಯರ್ನಲ್ಲಿ ತಮ್ಮ ಮೊದಲ ಹಾಫ್ ಸೆಂಚುರಿಯನ್ನು ದಾಖಲಿಸಿದ್ದಾರೆ. ಅದು ಪ್ರಬಲ ಮುಂಬೈ ಇಂಡಿಯನ್ಸ್ ವಿರುದ್ಧ. ಹೌದು ವೀಕ್ಷಕರೇ, ಆರ್ ಸಿ ಬಿ ವಿರುದ್ಧ ಅಜೇಯ 41 ರನ್ಗಳ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸನ್ನು ಆಡಿದ್ದಂಥ ವೆಂಕಟೇಶ್ ಅಯ್ಯರ್ ಇದೀಗ ಮುಂಬೈ ವಿರುದ್ಧ ಆಕರ್ಷಕ ಅರ್ಧಶತಕವನ್ನು ದಾಖಲಿಸಿದ್ದಾರೆ. ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಕಾನ್ಫಿಡೆನ್ಸ್, ಅವರ ಅಗ್ರೆಸಿವ್ನೆಸ್, ಅವರ ಶಾರ್ಟ್ ಸೆಲೆಕ್ಷನ್ ಎಲ್ಲವೂ ಕೂಡ ಅತ್ಯದ್ಭುತ. ಸೆಲೆಕ್ಟರ್ಗಳು ಕೂಡ ಭವಿಷ್ಯದ ಟೀಮ್ ಇಂಡಿಯಾದ ಉತ್ತಮ ಎಡಗೈ ಬ್ಯಾಟ್ಸ್ಮನ್ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತ ಹೇಳಿದ್ದಾರೆ. ನಿಜಕ್ಕೂ ಸಿಕ್ಕ ಅವಕಾಶವನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದನ್ನು ವೆಂಕಟೇಶ್ ರಾಜಶೇಖರ್ ಅಯ್ಯರ್ ತೋರಿಸ್ಕೊಟ್ಟಿದ್ದಾರೆ. ವೀಕ್ಷಕರೇ, 25 ಬಾಲ್ಗಳಲ್ಲಿ ಆಕರ್ಷಕ ಅರ್ಧಶತಕವನ್ನು ದಾಖಲಿಸಿದ ವೆಂಕಟೇಶ್ ಅಯ್ಯರ್ ಆಟದಲ್ಲಿ 4 ಬೌಂಡರಿ ಮತ್ತು 3 ಸಿಕ್ಸರ್ ಇತ್ತು. ಅವರ ಸ್ಟ್ರೈಕ್ ರೇಟ್ 182.75. ವೀಕ್ಷಕರೇ, ನಿಜಕ್ಕೂ ಕೂಡ ಐ ಪಿ ಎಲ್ ಸೀಸನ್ 14 ಸೆಕೆಂಡ್ ಹಾಫ್ ಆರಂಕ ಬಕ್ಕು ಮೊದಲು ವೆಂಕಟೇಶ್ ಅಯ್ಯರ್ ಯಾರು ಅನ್ನೋದೇ ಗೊತ್ತಿರಲಿಲ್ಲ. ಎಲ್ಲರಿಗೂ ಗೊತ್ತಿದ್ದು ಕ್ರಿಕೆಟ್ ಲೋಕದಲ್ಲಿ ಒಬ್ಬನೇ ಒಬ್ಬ ಅಯ್ಯರ್, ಅದು ಶ್ರೇಯಸ್ ಅಯ್ಯರ್. ಆದರೆ ಈಗ ಇದ್ದಕ್ಕಿದ್ದಂತೆ ಉದಯೋನ್ಮುಖ ಪ್ರತಿಭೆಯ ಉದಯವಾಗಿದೆ, ಆತನೇ ವೆಂಕಟೇಶ್ ರಾಜಶೇಖರ್ ಅಯ್ಯರ್. ವೀಕ್ಷಕರೇ, ಈತ ಟೀಮ್ ಇಂಡಿಯಾದ ಫ್ಯೂಚರ್ ಸ್ಟಾರ್ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ, ಈತ ಮುಂಬರೋ ಮೆಗಾ ಆಕ್ಷನ್ ಅಲ್ಲಿ ಯಾವ ತಂಡಕ್ಕೆ ಬಂದರೆ ಒಳ್ಳೇದು ಅನ್ನೋದನ್ನ ತಿಳಿಸಿ. ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ಕ್ರಿಕೆಟ್ ಕನ್ನಡ.